ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದು ಈಗ ನೀವು ನೋಡ್ತಾ ಇರೋದು. ಸಿಎಂ ಕುಮಾರಸ್ವಾಮಿಗೆ ವಿಜಯದಶಮಿ ಮೆರವಣಿಗೆಯ ವೇಳೆ ವಿಘ್ನ ಕಾಲ ಎದುರಾಗಲಿತ್ತು. ಸಿಎಂ ಕುಮಾರಸ್ವಾಮಿ ನಿನ್ನೆ ವಿಜಯದಶಮಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಮೆರವಣಿಗೆಗೆ ಚಾಲನೆ ಕೊಡುವಂತಹ ಸಂದರ್ಭದಲ್ಲಿ ಒಂದು ವಿಘ್ನ ಕಾಲ ಎದುರಾಗ್ತಾ ಇತ್ತು. ಆದರೆ ಆ ಒಂದು ಗಂಡಾಂತರದಿಂದ ಸಿಎಂ ಸ್ವಲ್ಪದರಲ್ಲೇ ಪಾರಾದಂತಹ ಘಟನೆ. ಗೌಡರ ಕುಟುಂಬ ಸ್ವಲ್ಪ ಯಾಮಾರಿದ್ರು ಕೂಡ ಕುಮಾರಸ್ವಾಮಿ ಕುರ್ಚಿಗೆ ಕೂತು ಬರ್ತಾ ಇತ್ತು. ಮೈಸೂರು ದಸರಾದಲ್ಲಿ ಎಚ್ಚೆತ್ತುಕೊಂಡಿದ್ರು ಗೌಡರ ಮನೆಯ ಆಪ್ತ ಜ್ಯೋತಿಷಿಗಳು. ಸಂಭವಿಸಬೇಕಾಗಿದ್ದಂತಹ ಒಂದು ಅಪಾಯದಿಂದ ಪಾರಾಗೋದಕ್ಕೆ ನೆರವಿಗೆ ಬಂದವರು ಜ್ಯೋತಿಷಿಗಳು. ಮುಹೂರ್ತ ಮೀರಿದ್ದೇ ಆಗಿದ್ರೆ ಕುಮಾರಸ್ವಾಮಿ ಅವರ ಗದ್ದುಗೆಗೆ ಗಂಡಾಂತರ ಎದುರಾಗ್ತಾ ಇತ್ತು. ಈ ಗಂಡಾಂತರ ಭವಿಷ್ಯದ ಬಗ್ಗೆ ಜ್ಯೋತಿಷಿಗಳು ಗೌಡರ ಕುಟುಂಬಕ್ಕೆ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಬಾರಿ ಕುರ್ಚಿಗೆ ಕಂಟಕದ ಭಯ ಆವರಿಸಿದ್ದು ಬಿಜೆಪಿ ನಾಯಕರಿಂದ ಅಲ್ಲ. ಸಿಎಂ ಸ್ಥಾನಕ್ಕೆ ಎಲ್ಲಿ ಕುತ್ತು ಬರುತ್ತೋ ಅಂತ ಗೌಡರ ಕುಟುಂಬ ಬಹಳ ಹೆದರಿತ್ತು. ಸಿಎಂ ಸ್ಥಾನವನ್ನ ನಡುಗಿಸಿದ್ದು ಕಾಂಗ್ರೆಸ್ಸಿಗರು ಅಲ್ಲ, ಜೆಡಿಎಸ್ ಒಳಗಿನವರೂ ಅಲ್ಲ, ಬಿಜೆಪಿಯವರಂತೂ ಅಲ್ಲವೇ ಅಲ್ಲ. ಹಾಗಾದ್ರೆ ಸಿಎಂ ಕುರ್ಚಿಗೆ ಗಂಡಾಂತರ ತಂದವರು ಯಾರು? ಕುಮಾರಸ್ವಾಮಿ ಸಿಎಂ ಕುರ್ಚಿಗೆ ಗಂಡಾಂತರ ಅಂತ ಮೊದಲೇ ಗೌಡರ ಕುಟುಂಬ ಅರಿತಿತ್ತು. ಜಂಬೂ ಸವಾರಿ ಮೆರವಣಿಗೆ ಮುಹೂರ್ತದ ವಿಚಾರದಲ್ಲಿ ಸಿಎಂ ಕುಟುಂಬ ಸಾಕಷ್ಟು ತಳಮಳಗೊಂಡಿತ್ತು. ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಮೆರವಣಿಗೆಯ ವಿಘ್ನದಿಂದ ಇದೀಗ ಮುಖ್ಯಮಂತ್ರಿ ಪಾರಾಗಿದ್ದಾರೆ. ಏನದು ಹಾಗಾದ್ರೆ ವಿಘ್ನ? ಮುಹೂರ್ತ ಮೀರಿದ್ರೆ ಕುಮಾರಸ್ವಾಮಿ ಸಿಎಂ ಸ್ಥಾನಕ್ಕೆ ಮಹಾ ಆಪತ್ತಿನ ಭಯ. ಮೈಸೂರಲ್ಲಿದ್ದ ಗೌಡರ ಕುಟುಂಬಕ್ಕೆ ಜ್ಯೋತಿಷಿಗಳು ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ. ಜಂಬೂ ಸವಾರಿ ಚಾಲನೆಗೆ ಮುಹೂರ್ತ ಮೀರಿದ್ದೇ ಆದ್ರೆ ಮಹಾ ಆಪತ್ತು ಎದುರಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಜ್ಯೋತಿಷ್ಯರಿಂದ ಗೌಡರ ಕುಟುಂಬಕ್ಕೆ ರವಾನೆಯಾಗಿರುತ್ತೆ. ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡಿದ್ದು 3 ನಿಮಿಷ ತಡವಾಗಿದ್ರೂ ಕೂಡ ಒಂದು ದೊಡ್ಡ ವಿಘ್ನ ಎದುರಾಗ್ತಾ ಇತ್ತು. ಕುಮಾರಸ್ವಾಮಿ ಸಿಎಂ ಸ್ಥಾನಕ್ಕೆ ಮಹಾ ಆಪತ್ತಾಗುತ್ತೆ ಅಂತ ಜ್ಯೋತಿಷಿಗಳು ಮೊದಲೇ ಭವಿಷ್ಯವನ್ನ ನುಡಿದಿರ್ತಾರೆ. ಈ ವಿಚಾರದ ಬಗ್ಗೆ ಗೌಡರ ಕುಟುಂಬ ಕೂಡ ಸಾಕಷ್ಟು ತಳಮಳಗೊಂಡಿತ್ತು. ಜ್ಯೋತಿಷಿಗಳ ಸಲಹೆಯಂತೆ ಗೌಡರ ಕುಟುಂಬ ದಿಢೀರ್ ಎಚ್ಚೆತ್ತುಕೊಳ್ಳುತ್ತೆ. ಸಂಜೆ 4:12 ಸರಿಯಾಗಿ ಜಂಬೂ ಸವಾರಿಗೆ ಸಿಎಂ ಚಾಲನೆಯನ್ನ ಕೊಟ್ಟಿದ್ದಾರೆ. ಸ್ತಬ್ಧಚಿತ್ರ ವಾಹನಗಳ ಮೆರವಣಿಗೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ. ಆ ಮೆರವಣಿಗೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಜಂಬೂ ಸವಾರಿಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ನೀಡುತ್ತಾರೆ. ಜಂಬೂ ಸವಾರಿ ಮೆರವಣಿಗೆ ಮುಹೂರ್ತ ಲಗ್ನ ಬದಲಾಗಿದ್ರೆ ಸಿಎಂ ಸ್ಥಾನಕ್ಕೆ ವಿಘ್ನ ಎದುರಾಗ್ತಾ ಇತ್ತು. ಇದರ ಬಗ್ಗೆ ಜ್ಯೋತಿಷ್ಯರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮಧ್ಯಾಹ್ನ 3:40 to 4:10 ಒಳಗಿನ ಶುಭ ಕುಂಭ ಲಗ್ನ ಅಂತ ಮುಹೂರ್ತ ಫಿಕ್ಸ್ ಆಗಿರುತ್ತೆ. ಮಧ್ಯಾಹ್ನ 4:30 ನಂತರ ಚಾಲನೆ ನೀಡಿದ್ರೆ ಮೀನ ಲಗ್ನಕ್ಕೆ ಪ್ರವೇಶ ಆಗ್ತಾ ಇತ್ತು. ಮೀನ ಲಗ್ನಕ್ಕೆ ಪ್ರವೇಶ ಆಗಿದ್ದೆ ಆದ್ರೆ ಕಂಟಕ ಎದುರಾಗತ್ತೆ. ತರಾತುರಿಯಲ್ಲೇ ಮಧ್ಯಾಹ್ನ 4:12 ಮೆರವಣಿಗೆಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ನೀಡ್ತಾರೆ. ಚಿನ್ನದ ಅಂಬಾರಿಯಲ್ಲಿದ್ದ ಚಾಮುಂಡಿಗೆ ಪುಷ್ಪಾರ್ಚನೆಯ ಮೂಲಕ ಸಿಎಂ ಸರಿಯಾಗಿ 4:12 ಚಾಲನೆ ನೀಡ್ತಾರೆ. ಶುಭ ಕುಂಭ ಲಗ್ನ ಮೀರಿ ಮೀನ ಲಗ್ನದಲ್ಲೇನಾದ್ರೂ ಚಾಲನೆಯನ್ನ ನೀಡಿದ್ರೆ ಸಿಎಂಗೆ ಆಪತ್ತು ಎದುರಾಗ್ತಾ ಇತ್ತು. ರಾಜ್ಯವನ್ನ ಆಳೋ ದೊರೆಗೆ ಅಪಶಕುನ ಅಂತ ಗೌಡರ ಕುಟುಂಬದ ಆಪ್ತ ಜ್ಯೋತಿಷಿಗಳು ಮೊದಲೇ ಎಚ್ಚರಿಕೆಯನ್ನ ನೀಡಿರ್ತಾರೆ. ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡುವಾಗ ಲಗ್ನ ಬದಲಾಗಿದ್ದಿದ್ರೆ ಸಂಕಷ್ಟವೂ ಕೂಡ ಎದುರಾಗ್ತಾ ಇತ್ತು. ನಾಡಿನ ದೊರೆಗೆ ಒಂದು ದೊಡ್ಡ ಕಂಟಕ ಎದುರಾಗ್ತಾ ಇತ್ತು. ಶುಭ ಕುಂಭ ಲಗ್ನದಿಂದ ಮೀನ ಲಗ್ನಕ್ಕೆ ತಿರುಗಿದ್ದೆ ಆದ್ರೆ ಈ ಬಗ್ಗೆ ಜ್ಯೋತಿಷ್ಯರು ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ. ರಾಜ್ಯದ ದೊರೆಯ ಗದ್ದುಗೆಗೆ ಗಂಡಾಂತರ ಅಂತ ಜ್ಯೋತಿಷಿಗಳು ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದು ಸರಿಯಾಗಿ 4:12 ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡ್ತಾರೆ. ಮುಹೂರ್ತ ಮೀರಬಾರದು ಅಂತ ಸ್ತಬ್ಧಚಿತ್ರ ವಾಹನಗಳಿಗೆ ಬ್ರೇಕ್ ಹಾಕಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಿದ್ರು ಮುಖ್ಯಮಂತ್ರಿಗಳು. ಜಂಬೂ ಸವಾರಿಯ ಅರ್ಜುನ ಆನೆಗಾಗಿ ಮುಖ್ಯಮಂತ್ರಿಗಳು ಕಾದು ನಿಂತಿದ್ರು. ಅರ್ಜುನ ಆನೆ ಬರ್ತಾ ಇದ್ದ ಹಾಗೇನೆ ಚಾಮುಂಡಿ ತಾಯಿಗೆ ಪುಷ್ಪ ನಮನವನ್ನ ಸಲ್ಲಿಸಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡ್ತಾರೆ ಮಧ್ಯಾಹ್ನ 4:12 ಶುಭ ಮುಹೂರ್ತದಲ್ಲಿ.
ನೋಡ್ತಾ ಇದೀರಿ. ನಿನ್ನೆ ಜಂಬೂ ಸವಾರಿಯ ಒಂದು ವೈಭವ ಹೇಗಿತ್ತು ಅನ್ನೋದನ್ನ ನೀವೆಲ್ಲರೂ ಕೂಡ ಕಣ್ತುಂಬಿಸಿಕೊಂಡ್ರಿ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಚಾಮುಂಡಿ ತಾಯಿಗೆ ಪುಷ್ಪ ನಮನವನ್ನ ಸಲ್ಲಿಸೋದ್ರ ಮೂಲಕ ಹೇಗೆ ಚಾಲನೆಯನ್ನ ಕೊಟ್ಟರು ಅನ್ನೋದನ್ನು ನೀವು ನೋಡಿದ್ರಿ. ಆದ್ರೆ ಅದರ ಒಂದು ಒಳ ಸುದ್ದಿಯನ್ನ ಈಗ ಸುವರ್ಣ ನ್ಯೂಸ್ ವಿತರಿಸ್ತಾ ಇದೆ. ಸ್ತಬ್ಧ ಚಿತ್ರಗಳ ಪ್ರದರ್ಶನ ನಡೀತಾ ಇತ್ತು ಜಂಬೂ ಸವಾರಿ ಆಗಮಿಸಿದಂತಹ ಸಂದರ್ಭದಲ್ಲಿ. ಆದ್ರೆ ಅದನ್ನ ಅರ್ಧಕ್ಕೆ ನಿಲ್ಲಿಸಿ ಮೊದಲನೇದಾಗಿ ಜಂಬೂ ಸವಾರಿ ಅರ್ಜುನನ ಆಗಮನವನ್ನೇ ಕಾಯ್ತಾ ಇದ್ದಂತಹ ಕುಮಾರಸ್ವಾಮಿ ಚಾಮುಂಡಿ ತಾಯಿಗೆ ಪುಷ್ಪ ನಮನವನ್ನ ತರಾತುರಿಯಲ್ಲೇ ಸಲ್ಲಿಸ್ತಾರೆ 4:12 ಸರಿಯಾಗಿ. ಅದಕ್ಕೆ ಕಾರಣ ಏನು ಅನ್ನೋದು ಇದೀಗ ಬಯಲಾಗಿದೆ. ಗೌಡರ ಕುಟುಂಬಕ್ಕೆ ಜ್ಯೋತಿಷಿಗಳು ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ, ಶುಭ ಲಗ್ನದಲ್ಲೇ ಈ ಒಂದು ಪುಷ್ಪಾರ್ಚನೆ ನಡಿಬೇಕು, ಒಂದು ವೇಳೆ ಕಾಲ ಮೀರಿದ್ದೆ ಆದ್ರೆ ಒಂದು ದೊಡ್ಡ ಗಂಡಾಂತರ ಎದುರಾಗತ್ತೆ ಅಂತ. ಮಧ್ಯಾಹ್ನ 3:40 4:10 ಶುಭ ಕುಂಭ ಲಗ್ನ ಅಂತ ಮುಹೂರ್ತ ಫಿಕ್ಸ್ ಆಗಿರುತ್ತೆ. 4:15 ನಂತರ ಚಾಲನೆ ನೀಡಿದ್ರೆ ಲಗ್ನ ಬದಲಾಗತ್ತೆ, ಮೀನ ಲಗ್ನ ಪ್ರವೇಶ ಆಗತ್ತೆ. ಇದು ರಾಜ್ಯವನ್ನ ಆಳುವ ದೊರೆಗೆ ಒಳ್ಳೇದಲ್ಲ, ಅವರ ಕುರ್ಚಿಗೆ ಕಂಟಕ ಬರುತ್ತೆ, ಗದ್ದುಗೆಗೆ ಕಂಟಕ ಬರುತ್ತೆ ಅಂತ ಜ್ಯೋತಿಷಿಗಳು ಮೊದಲೇ ಭವಿಷ್ಯವನ್ನ ಹೇಳಿರ್ತಾರೆ. ಎಚ್ಚೆತ್ತುಕೊಂಡಂತಹ ಗೌಡರ ಕುಟುಂಬ ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರಿಯಾಗಿ 4:12 ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಸ್ತಬ್ಧ ಚಿತ್ರಗಳ ಪ್ರದರ್ಶನ ನಡೀತಾ ಇರತ್ತೆ. ಆ ಸಂದರ್ಭದಲ್ಲಿ ಎಲ್ಲಿ ಮುಹೂರ್ತ ಮೀರ್ ಹೋಗುತ್ತೋ ಅನ್ನೋ ಆತಂಕದಲ್ಲಿ ತರಾತುರಿಯಲ್ಲಿ ಗೌಡರ ಕುಟುಂಬ, ಅದರಲ್ಲೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾರೆ, ಒಂದು ದೊಡ್ಡ ನಿಟ್ಟುಸಿರನ್ನ ಬಿಡ್ತಾರೆ. 4:15 ಒಂದು ವೇಳೆ ಮೀರಿದ್ದೇ ಆಗಿದ್ದಿದ್ರೆ ಆಗ ಮೀನ ಲಗ್ನ ಪ್ರವೇಶ ಆಗ್ತಾ ಇತ್ತು. ಮೀನ ಲಗ್ನದಲ್ಲಿ ಚಾಲನೆಯನ್ನ ಕೊಟ್ರೆ ಅದು ಒಂದು ದೊಡ್ಡ ಗಂಡಾಂತರಕ್ಕೆ ಕಾರಣ ಆಗತ್ತೆ ಅಂತ ಜ್ಯೋತಿಷಿಗಳು ಗೌಡರ ಕುಟುಂಬಕ್ಕೆ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಗೌಡರ ಕುಟುಂಬ ತರಾತುರಿಯಲ್ಲಿ 4:12 ಚಾಲನೆಯನ್ನ ನೀಡ್ತಾರೆ. ಸ್ತಬ್ಧ ಚಿತ್ರಗಳ ಪ್ರದರ್ಶನ ನಡೀತಾ ಇರತ್ತೆ, ಅರ್ಧಕ್ಕೆ ಅದನ್ನ ನಿಲ್ಲಿಸಿ ಚಾಮುಂಡಿ ತಾಯಿಗೆ ಪುಷ್ಪ ನಮನವನ್ನ ಸಲ್ಲಿಸೋದ್ರ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡ್ತಾರೆ. ಇನ್ನು 2 ಮೀರಿದ್ದಿದ್ರೂ ಕೂಡ ಸಿಎಂ ಕುರ್ಚಿಗೆ ಒಂದು ದೊಡ್ಡ ಕಂಟಕ ಎದುರಾಗ್ತಾ ಇತ್ತು. ಲಗ್ನ ಬದಲಾಗಿದ್ರೆ ಸಿಎಂ ಕುರ್ಚಿ ಉಳಿತಾ ಇರಲಿಲ್ಲ. ಈ ಬಾರಿ ಸಿಎಂ ಕುರ್ಚಿಯನ್ನ ನಡುಗಿಸಿದ್ದು ಪ್ರತಿಪಕ್ಷ ಬಿಜೆಪಿ ಅಲ್ಲ, ಅಥವಾ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಅಲ್ಲ, ಅಥವಾ JDSನ ಒಳಗಿನವರು ಯಾರೂ ಅಲ್ಲ. ಈ ಬಾರಿ ಸಿಎಂ ಕುರ್ಚಿಯನ್ನ ನಡುಗುವಂತೆ ಮಾಡಿದ್ದು ಲಗ್ನ, ಶುಭ ಕುಂಭ ಲಗ್ನ ಅಂತ ಮುಹೂರ್ತ ಫಿಕ್ಸ್ ಆಗಿತ್ತು. 2 ಕಳೆದಿದ್ದಿದ್ರೆ ಮೀನ ಲಗ್ನಕ್ಕೆ ಬೀಳ್ತಾ ಇತ್ತು. ಇದು ಗಂಡಾಂತರ ತರತ್ತೆ ಅಂತ ಜ್ಯೋತಿಷಿಗಳು ಮೊದಲೇ ಎಚ್ಚರಿಕೆಯನ್ನ ನೀಡಿದ್ರು. ಈ ಬಗ್ಗೆ ಮಾತಾಡೋದಕ್ಕೆ ಜ್ಯೋತಿಷಿಗಳಾದಂತಹ ಬಿ ಗಜೇಂದ್ರ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ಕಾರ ಅಮ್ಮ, ನಮಸ್ಕಾರ. ಎಸ್, ಒಂದು ಲಗ್ನ ಇಲ್ಲಿ ಶುಭ ಲಗ್ನ ಅಂತ ಫಿಕ್ಸ್ ಆಗಿರುತ್ತೆ ಮುಹೂರ್ತ, ಕುಂಭ ಲಗ್ನ 3:40 to 4:10 ಅಂತ. ಒಂದು ವೇಳೆ ಆ ಸಮಯ ಮೀರಿದ್ದಿದ್ರೆ ಅದು ಒಂದು ದೊಡ್ಡ ಕಂಟಕ ರಾಜ್ಯದ ದೊರೆಗೆ ಅನ್ನುವಂಥದ್ದು ಮೊದಲೇ ಜ್ಯೋತಿಷಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ. ಈ ಲಗ್ನದ ವಿಚಾರವಾಗಿ ಹೇಳೋದಾದ್ರೆ ಅಷ್ಟೊಂದು ಕಂಟಕವಾಗಿರುತ್ತಾ ಅದು ಅಂತ? ಹೌದಮ್ಮ, ನೋಡಿ, ಒಂದು ಮುಹೂರ್ತವನ್ನ ನಿಶ್ಚಯ ಮಾಡುವಾಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವ ಲಗ್ನದಲ್ಲಿ ಅಧಿಕಾರ ವಹಿಸ್ಕೊಂಡ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿ ವರ್ಕ್ಔಟ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಅವರು ತುಲಾ ಲಗ್ನದಲ್ಲಿ ತಮ್ಮ ಅಧಿಕಾರವನ್ನ ವಹಿಸ್ಕೊಂಡಿರ್ತಾರೆ. ಅವರು ಜನನವಾದದ್ದು ಮಿಥುನ ಲಗ್ನ, ಅವರಿಗೆ ಕುಂಭ ಲಗ್ನವೇ ಶ್ರೇಷ್ಠ. ಯಾಕಂದ್ರೆ 5 5 5 5 9 5 ತ್ರಿಕೋಣ ಅಂತ ಹೇಳ್ತೀವಿ ಇದನ್ನ. ಸೊ ಆದ್ದರಿಂದ ಅವರು ಯಾವ ಒಂದು ಲಗ್ನದಲ್ಲಿ ಅಧಿಕಾರವನ್ನ ವಹಿಸ್ಕೊಂಡಿರ್ತಾರೋ ಆ ಲಗ್ನದ 5 ಮನೆಯಲ್ಲಿ ಅವರು ಯಾವುದೇ ರಾಜ್ಯದ ಕೈಂಕರ್ಯಗಳನ್ನ ಕಾರ್ಯ ಶುಭ ಕಾರ್ಯಗಳನ್ನು ಮಾಡುವಾಗ ಕುಂಭ ಲಗ್ನವೇ ಶ್ರೇಷ್ಠ. ಒಂದು ವೇಳೆ ಅದು ಮೀನ ಲಗ್ನವಾಗಿದ್ದರೆ ಅವರಿಗೆ ಅವರು ತೆಗೆದುಕೊಂಡಂತಹ ಲಗ್ನ ಏನು ಮುಹೂರ್ತ ತಗೊಂಡಿದ್ದಾರೆ, ರಾಜ್ಯವನ್ನು ಅಧಿಕಾರ ವಹಿಸಿಕೊಂಡಿದ್ದಾರೆ ತುಲಾ ಲಗ್ನ, ಅದು 6 ಲಗ್ನವಾಗಿ ಸರ್ಕಾರಕ್ಕೆ ಕಂಟಕವನ್ನು ಬರ್ತಿತ್ತು ಅಂತಕ್ಕಂಥದ್ದೇ ಇಲ್ಲಿ ವಾದ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಕುಂಭ ಲಗ್ನವೇ ಯಾತಕ್ಕೆ ಬೇಕು ಅಂದರೆ ಇವರಿಗೆ ಪೂರ್ವ ಪುಣ್ಯ ಲಗ್ನ, ಇವರ ಪಿತೃ ಆದಂತಹ ಸನ್ಮಾನ್ಯ ದೇವೇಗೌಡರು ಕುಂಭರಾಶಿಯಲ್ಲಿರ್ತಾರೆ. ಸೊ ಆದ್ದರಿಂದ ಇವರಿಗೆ 5 9 5 ಇದರಲ್ಲೇ ಮುಹೂರ್ತಗಳು ಪೂರ್ವ ಪುಣ್ಯದಲ್ಲಿ ಬರಬೇಕು. ಇದರಿಂದ ನವಾಂಶದಲ್ಲಿ ಅಂದ್ರೆ 4 ಗ್ರಹಗಳು ಈ ಕುಂಭ ಲಗ್ನದಲ್ಲಿ ವರ್ಗೋತ್ತಮ ಆಗತ್ತೆ. ಈ ವರ್ಗೋತ್ತಮ ಆಗೋದ್ರಿಂದ ಲಗ್ನ ಬಲ ಹೆಚ್ಚಾಗುತ್ತೆ.
ಮತ್ತೆ ಇಲ್ಲಿ ಲಗ್ನಕ್ಕೆ ಲಗ್ನಾಧಿಪತಿಯಾದಂತಹ ಶನಿಯು 11ರಲ್ಲಿ ವರ್ಗೋತ್ತಮವಾಗಿ ರೈತರ ಸಾಲ ಮನ್ನಾ ಏನ್ ಇವರು ತೆಗೆದುಕೊಂಡಿದ್ದಾರೆ ಕಾರ್ಯಕ್ರಮ, ಆ ಕಾರ್ಯಕ್ರಮ ಇಲ್ಲಿಂದ ಯಶಸ್ಸು ಆಗಬೇಕು ಅಂತ ಹೇಳಿದ್ರೆ ಈ ಕುಂಭಲಗ್ನವೇ ಇರಬೇಕು ಹೊರತು ಮೀನ ಲಗ್ನವಾಗಬಾರದು. ಅದು ಅದು ಎಚ್ಚೆತ್ತಂತಹ ವಿಚಾರ ಮುಹೂರ್ತದಲ್ಲಿ. ಓಕೆ, ಅಂದ್ರೆ ಈಗ ಒಂದು ವೇಳೆ ಒಂದು 2-3 ನಿಮಿಷ ತಡ ಆಗಿದ್ರು ಕೂಡ ಅದು ಮೀನು ಲಗ್ನಕ್ಕೆ ಬೀಳ್ತಾ ಇತ್ತು, ಗಂಡಾಂತರ ಬರ್ತಿತ್ತು ಅಂತ ಹೇಳ್ತೀರಿ ಹಾಗಾದ್ರೆ? ಗಂಡಾಂತರ ಅಂತಕ್ಕಂಥದ್ದು ವಿಜಯದಶಮಿ ನಾವು ಯಾವುದು ನೋಡೋದಿಲ್ಲ. ವಿಜಯದಶಮಿನಲ್ಲಿ ಮುಹೂರ್ತಕ್ಕೆ ಯಾವುದೇ ಗಂಡಾಂತರ ಇಲ್ಲ ಅಂತಕ್ಕಂಥದ್ದು. ಓಕೆ, ಅದಾಗಿ ಮತ್ತೆ ಯಾಕೆ ಇದು ಇಷ್ಟೊಂದು? ಒಬ್ಬ ರಾಜ್ಯವನ್ನ ಆಳ್ತಕ್ಕಂತ ದೊರೆಗೆ ನಾವು ಈ ಲಗ್ನವನ್ನ ನೋಡ್ಲೇಬೇಕಾಗತ್ತೆ. ಮತ್ತೆ ಇದು ದೈವ ನಿರ್ಣಯ, ಇದು ಕುಂಭಲಗ್ನದಲ್ಲೇ ಆಗಬೇಕು. ಯಾಕಂದ್ರೆ ಇವರ ತಂದೆಯವರ ಪಿತೃವಿನ ರಾಶಿ ಮತ್ತು ಲಗ್ನ ಕುಂಭವಾಗಿರೋದ್ರಿಂದ ಇವ್ರಿಗೆ ಅಲ್ಲೇ ಬರಬೇಕು, ಆ ಲಗ್ನವೇ ಶ್ರೇಷ್ಠ ಇವರಿಗೆ. ಯಾಕಂದ್ರೆ ಇವ್ರು ತಗೊಂಡಿರ್ತಕ್ಕಂಥದ್ದು ತುಲಾ ಲಗ್ನದಲ್ಲಿ, ತುಲಾ ಲಗ್ನದಲ್ಲಿ ತಗೊಂಡಂತಹ ಶುಕ್ರ. ಮತ್ತೆ ಇವ್ರೇನಾದ್ರು ಮೀನ ಲಗ್ನದಲ್ಲಿ ತಗೊಂಡಿದ್ರೆ ಎಲ್ಲ ಎಂಟ್ರಲ್ಲಿ ಹೊಟ್ಟೋಗೋರು, ರವಿ ಬುಧ ಶುಕ್ರ ಅಲ್ಲ. ಈಗ ಕೇಂದ್ರ ಮತ್ತು ತ್ರಿಕೋನದಲ್ಲಿ ಶುಭ ಗ್ರಹಗಳಿದೆ. ಮುಖ್ಯವಾಗಿ ರಾಜ್ಯದ ಒಂದು ವಿಚಾರ ನೋಡುವಾಗ ರವಿಯನ್ನು ನೋಡ್ತೀವಿ ನಾವು. ರವಿ ಎಂಟ್ರಲ್ಲಿ ಇದ್ಬಿಡ್ತಾನೆ ಯಾವ್ದ್ರಲ್ಲಿ, ಮೀನ ಲಗ್ನಕ್ಕೆ ಹೋದ್ರೆ. ಅದೇ ಕುಂಭ ಲಗ್ನಕ್ಕೆ ಹೋದ್ರೆ ಭಾಗ್ಯದಲ್ಲಿ, ಮತ್ತೆ ಗುರು ಮತ್ತೆ ಚಂದ್ರರು ಕೇಂದ್ರದಲ್ಲಿರೋದ್ರಿಂದ ಈಗ ರಾಜ್ಯವನ್ನ ಆಳುವ ದೊರೆ ಅಂತ ಹೇಳ್ತೀರಿ. ಈಗ ನಿನ್ನೆ ರಾಜಮಾತೆ ಪ್ರಮೋದಾದೇವಿಯವರ ತಾಯಿ ವಿಧಿವಶರಾದಾಗ್ಲೂ ಕೂಡ ಅರಸು ಮನೆತನದವರಿಗೆ ಅಥವಾ ರಾಜನಾದವನಿಗೆ ಯಾವುದೇ ರೀತಿ ಸೂತಕ ಇಲ್ಲ ಅಂತಲೇ ಹೇಳಿದ್ರು. ಅದೇ ತರ ಈಗ ರಾಜ್ಯದ ದೊರೆಗೆ ಎಂತಹ ಮುಹೂರ್ತ, ಅದರಲ್ಲೂ ಕೂಡ ವಿಜಯದಶಮಿಯ ದಿನ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಅದು ಏನಾಗುತ್ತೆ ಅಂದ್ರೆ ಶ್ರೀಮತಿ ಪ್ರಮೋದಾದೇವಿ ಅವರು ರಾಜ್ಯದ ಆಡಳಿತ ಮಾಡ್ತಿದ್ರೆ ಮಾತ್ರ ಅದು ಲೆಕ್ಕಕ್ಕೆ ತಗೊಳ್ತೇವೆ. ಈ ರಾಜ್ಯದ ರಾಜನ ಯಾರು, ಆ ರಾಜನು ಯಾವ ಲಗ್ನದಲ್ಲಿದ್ದಾನೆ, ಆ ರಾಜನು ಯಾವ ಲಗ್ನದಲ್ಲಿ ತನ್ನ ರಾಜ್ಯವನ್ನ ಆಡಳಿತವನ್ನ ವಹಿಸ್ಕೊಂಡಿರ್ತಾನೆ, ಇದೆಲ್ಲವನ್ನ ಪ್ರಮುಖವಾಗಿ ನೋಡ್ತೇವೆ. ಇದು ಆಜ್ಞೆ ಆಜ್ಞೆ ಮಾಡ್ತಕ್ಕಂತ ರಾಜನೇ ಬೇರೆ, ರಾಜ ಮನತನವೇ ಬೇರೆ. ಅದು ಎರಡು ಡಿಫರೆನ್ಸ್. ಓಕೆ ಗುರುಗಳೇ, ಎಸ್ ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.